ಪ್ರವಾಹದಲ್ಲಿ ಸೂರು ಕಳೆದುಕೊಂಡವರ ಮೇಲೆ ಅಧಿಕಾರಿಗಳು ದರ್ಪ ತೋರಿಸಿರ್ತಕ್ಕಂಥ ಘಟನೆ ಇದು. ಮೊದಲೇ ಅವರು ಮನೆ ಕಳ್ಕೊಂಡು ಒದ್ದಾಡ್ತಾ ಇರ್ತಾರೆ. ಇದರ ಮಧ್ಯೆ ನೀವು ಹಿಂದೆ ವಾಸ ಇದ್ರಲ್ರಿ, ಆ ಮನೇನ ಇದು ನಗರಸಭೆಗೆ ಸೇರಿದಂಥ ಜಾಗ ಅಂತ ಬಾಂಡ್ ಬರ್ಕೊಟ್ಬಿಡಿ, ಆಮೇಲೆ ನಿಮಗೆ ಪರಿಹಾರ ಕೊಡ್ತೀವಿ, ಇಲ್ಲದಿದ್ರೆ ಪರಿಹಾರ ಕೊಡಲ್ಲ, ಬೆದರಿಕೆ ಹಾಕಿದ್ದಾರೆ. ಈಗ ಹೊಸ ಮನೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಹಳೆ ಮನೆ ಇದ್ದ ಜಾಗನ ಬರ್ಕೊಟ್ಬಿಡಿ ಅಂತ ಹೇಳಿದ್ರೆ ಯಾರಿಗೆ ಆದರೂ ಧೈರ್ಯ ಬರಲ್ಲ. ಇದರ ಮಧ್ಯೆ ನಾವು ಪರಿಹಾರನೇ ಕೊಡಲ್ಲ, ಮೊದಲು ಬಾಂಡ್ ಆಮೇಲೆ ಪರಿಹಾರ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ, ಈ ಒಂದು ಬೆದರಿಕೆಗೆ ಅಕ್ಷರಶಃ ಒದ್ದಾಡ್ತಾ ಇದ್ದಾರೆ ಸಂತ್ರಸ್ತರು. 50 ವರ್ಷಗಳಿಂದ ಗೋಕಾಕ್ನ ಮಾರ್ಕಂಡೇಯ ನಗರದಲ್ಲಿ ಈ ಸಂತ್ರಸ್ತರಿದ್ದಾರೆ. ಕೆಲ ಅನಕ್ಷರಸ್ಥರ ಕಡೆಯಿಂದ ಬಾಂಡನ್ನು ಈಗಾಗಲೇ ನಗರಸಭೆ ಅಧಿಕಾರಿಗಳು ಬರೆಸ್ಕೊಂಡಿದ್ದಾರೆ ಕೂಡ. ಇದ್ದ ನೆಲನೂ ಇಲ್ಲ, ಪರಿಹಾರದ ಹಣನೂ ಇಲ್ಲ. ಇದರ ಮಧ್ಯೆ ಸಂತ್ರಸ್ತರಿಗೆ ಕಣ್ಣೀರು ಹಾಕೋದು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಈಗ ಈ ಸಂತ್ರಸ್ತರ ಕಥೆ ಇದು. ಈ ಸಂತ್ರಸ್ತರದ್ದು ಏನಾಗಿದೆ ಅಂತ ಹೇಳಿದ್ರೆ, ನಗರಸಭೆಯವರು ನಾವು ಪರಿಹಾರ ಕೊಡ್ತೀವಿ, ನೀವು ಮೊದಲು ವಾಸ ಮಾಡ್ತಾ ಇದ್ರಲ್ಲ ಆ ಜಾಗವನ್ನು ನಗರಸಭೆ ಹೆಸರಿಗೆ ಬಾಂಡ್ ಮಾಡಿಕೊಟ್ಟುಬಿಡಿ, ಆಮೇಲೆ ಪರಿಹಾರ ಕೊಡ್ತೀವಿ ಅಂತ. ಈಗಾಗಲೇ ಸುಮಾರು ಜನ ಪಾಪ ನೋಡಿ ಇಲ್ಲಿ ಬಾಂಡ್ ಹಿಡ್ಕೊಂಡು ನಿಂತಿದ್ದಾರಲ್ಲ, ಅವರಿಗೆ ಗೊತ್ತಿಲ್ಲ, ಅವರಿಗೆ ಅಕ್ಷರ ಬರಲ್ಲ, ಅವರಿಗೆ ಅಕ್ಷರ ಗೊತ್ತಿಲ್ಲ. ಅಂಥವರ ಬಳಿಯಲ್ಲಿ ಸುಲಭವಾಗಿ ಉಪಾಯವಾಗಿ ಬಾಂಡ್ ಬರೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೊಸ ಜಾಗದ ಖಾತ್ರಿ ಇಲ್ಲ, ಪರಿಹಾರ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಇದ್ದಂಥ ಜಾಗ ನಮಗೆ ಸೇರಿದ್ದಲ್ಲ, ಇದು ನಗರಸಭೆಗೆ ಸೇರಿದಂಥ ಸ್ವತ್ತು, ಇದಕ್ಕೂ ನಮಗೂ ಋಣ ಕಳೆಯಿತು ಅನ್ನೋ ರೀತಿಯಲ್ಲಿ ಒಂದು ಬಾಂಡ್ ಬರೆಸ್ಕೊಂಡ್ಬಿಟ್ಟಿದ್ದಾರಲ್ಲ, ಇವ್ರು ಏನು ಮಾಡಬೇಕು? ಅಯ್ಯೋ, ಈ ಥರ ಬಾಂಡ್ ಕೇಳ್ತಾ ಇದ್ದಾರೆ, ಮೊದಲು ಪರಿಹಾರ ಕೊಡ್ರಿ ಅಂದರೆ ಬಾಂಡು ಅಂತಾರೆ, ಬಾಂಡ್ ಬರ್ಕೊಟ್ಬಿಟ್ಮೇಲೆ ಆಮೇಲೆ ಜಾಗನೂ ಕೊಡಲ್ಲ, ನಿಮಗೆ ಪರಿಹಾರನೂ ಕೊಡಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಬರ್ಕೊಟ್ಬಿಟ್ಟಿರ್ತೀವಿ ನಾವೇನು ಮಾಡಬೇಕಪ್ಪ ಅಂಥೇಳಿ ಈ ಜನ ತುಂಬ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಗೋಕಾಕ್ನ ಮಾರ್ಕಂಡೇಯ ನಗರದಲ್ಲಿನ ಸಂತ್ರಸ್ತರ ಕಥೆ ಇದೆ.